ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾಸರ್ಗೋಡು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಕ್ರೆಟಾ ಕಾರ್ ಅಂತ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇಷ್ಟ. ಆ ವೆಹಿಕಲ್ನ ಲುಕ್ ವೈಸ್ ಆಗಿರ್ಬೋದು, ಸೇಫ್ಟಿ ಫೀಚರ್ಸ್ ಆಗಿರ್ಬೋದು, ಅಥವಾ ಮೈಲೇಜ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ವೆಹಿಕಲ್ ಕಂಡ್ರೆ ತುಂಬಾನೇ ಇಷ್ಟ. ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು ಕ್ರೆಟಾ ಅಂತ ಹೇಳಿದರೆ. ಸೊ ಹಾಗೆ ತುಂಬಾ ಜನ ವೇಟ್ ಮಾಡ್ತಿದ್ರಿ 2024 ಕ್ರೆಟಾ ಲಾಂಚ್ ಆಗಲಿ, ತಗೊಳ್ಳೋಣ ಅಂತೇಳಿ. ಸೊ ಇವತ್ತು ನೋಡ್ತಿರ್ಬೋದು ನಮ್ಮ ಮುಂದೆ 2024 ನ್ಯೂಲಿ ಲಾಂಚ್ ಕ್ರೆಟಾ ಇದೆ, ಇವತ್ತೇ ಲಾಂಚ್ ಆಗಿರೋದು ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ರಿವ್ಯೂ ಆಗಿರ್ಬೋದು, ವೆಹಿಕಲಲ್ಲಿ ಏನೇನು ಚೇಂಜಸ್ ಮಾಡಿದ್ರೆ, ಏನೇನು ಫೀಚರ್ಸ್ ಆ್ಯಡ್ ಮಾಡಿದ್ರೆ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಹಾಗೆ ಮೊದಲನೇದಾಗಿ ಬ್ಲೂ ಅಂಡ್ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವೆಹಿಕಲ್ ರಿವ್ಯೂ ಮಾಡೋದಕ್ಕೆ. ಸೊ ಕಂಪ್ಲೀಟಾಗಿ ಎ ಟು ಝಡ್ ಏನೇನು ಫೇಸ್ ಲಿಫ್ಟಲ್ಲಿ ಏನೇನು ಚೇಂಜಸ್ ಆಗಿದೆ ಎಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಹಾಗೆ ಇವತ್ತು ನಮ್ಮ ಮುಂದೆ ಇರೋದು 2024 ಬ್ರ್ಯಾಂಡ್ ನ್ಯೂ ಕ್ರೆಟಾ SX ಆಪ್ಷನಲ್ ವೇರಿಯಂಟ್ ಇದೆ. ಸೊ ಮೊದಲನೇದಾಗಿ ಕೀ ಬಗ್ಗೆ ನೋಡ್ತೀವಿ ಅಂತ ಹೇಳಿದರೆ ಕೀ ನೋಡ್ತಿರ್ಬೋದು. ಸೊ ಲಾಕ್ ಬಟನ್ನು, ಅನ್ಲಾಕ್ ಬಟನ್ನು, ಹೋಲ್ಡ್ ಆಪ್ಷನ್ನು ಮತ್ತು ಬೂಟ್ ಓಪನರ್ ಕೂಡ ಇದೆ. ಸೊ ಹಾಗೆ ವೆಹಿಕಲ್ ಫ್ರಂಟ್ ವ್ಯೂ ನೋಡ್ತಿರ್ಬೋದು, ಕಂಪ್ಲೀಟ್ ಚೇಂಜ್ ಮಾಡಿದರೆ. ನಿಮಗೆ ಕ್ರೆಟಾ ಅನ್ನೋ ಹಳೆ ಕ್ರೆಟಾ ಕಂಪೇರ್ ಮಾಡಿದರೆ ಕ್ರೆಟಾ ಅನ್ನೋ ಫೀಲೇ ಇಲ್ಲ, ಕಂಪ್ಲೀಟ್ ಫೇಸ್ ಲಿಫ್ಟ್ ಮಾಡಿದರೆ ಫ್ರಂಟ್ ಶೇಪ್ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಇತ್ತೀಚೆಗೆ ಅಂತೂ ತುಂಬಾ ಟ್ರೆಂಡಿಂಗ್ ಇದೆ. ಹಿಂದ್ಗಡೆ ಕನೆಕ್ಟಿಂಗ್ ಟೈಲ್ ಲೈಟ್ಸ್ ಇತ್ತು, ಇವಾಗಂತೂ ಕನೆಕ್ಟಿಂಗ್ ಹೆಡ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಕಂಪ್ಲೀಟ್ LED ಸೆಟಪ್, DRLs ಕೊಟ್ಟಿದ್ದಾರೆ, ಕನೆಕ್ಟಿಂಗ್ ಹೆಡ್ ಲೈಟ್ಸ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೋಡ್ತಿರ್ಬೋದು ನಿಮಗೆ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಹೆಡ್ ಲೈಟ್ಸ್ ಕೂಡ ಪ್ಲೇಸ್ಮೆಂಟ್ ನೋಡ್ತಿರ್ಬೋದು, ಬಾಕ್ಸಿ ಶೇಪ್ ಹೆಡ್ ಲೈಟ್ಸ್ ಕೊಟ್ಟಿದ್ದಾರೆ. ಕಂಪ್ಲೀಟ್ LED ಇಂಟಿಗ್ರೇಟೆಡ್ ಸೆಟಪ್ಪು, ಲೋ ಬೀಮ್ ಕೂಡ ಇದೆ, ಹೈ ಬೀಮ್ ಕೂಡ ಇದೆ, ಜೊತೆಗೆ ಫಾಗ್ ಲೈಟ್ ಒಂದು ಮೇಜರ್ ಮಿಸ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏರ್ ಡ್ಯಾಮ್ಸ್ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ಹಾಗೆ ನೋಡ್ತೀವಿ ಅಂತ ಹೇಳಿದರೆ ಟೋಯಿಂಗ್ ಹುಕ್ ಕೊಟ್ಟಿದ್ದಾರೆ, ಜೊತೆಗೆ ಗ್ರಿಲ್ ನೋಡ್ತೀವಿ ಅಂತ ಹೇಳಿದರೆ ಒಂದು ರೆಕ್ಟ್ಯಾಂಗಲ್ ಶೇಪ್ ಇರುವಂಥ ಒಂದು ಏರ್ ಡ್ಯಾಮ್ ಗ್ರಿಲ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಬ್ಲ್ಯಾಕ್, ಗ್ಲಾಸಿ ಬ್ಲ್ಯಾಕ್ ಇದೆ, ಡಿಕ್ರೋಮ್ ಕೂಡ ಮಾಡಿದ್ದಾರೆ. ಸೊ ಏರ್ ಡ್ಯಾಮಿಗೆ ಸ್ಪೇಸ್ ಕೂಡ ತುಂಬಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹೊಸ ಶೇಪ್ ಇರುವಂಥ ಮ್ಯಾಟ್ ಫಿನಿಶ್ ಲೋಗೋ ಕೊಟ್ಟಿದ್ದಾರೆ. ಸೊ 360 ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದರೆ. ಅದ್ರ ಜೊತೆ ನೋಡ್ತಿರ್ಬೋದು ಫ್ರಂಟ್ 4 ಸೆನ್ಸರ್ಸ್ ಕೂಡ ಆ್ಯಡ್ ಮಾಡಿದರೆ. ಸೊ ಕೆಳಗಡೆ ಇದೇನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಅಡಾಸ್ ಮಾಡ್ಯೂಲ್ ಅಂತ ಹೇಳ್ಬೋದು. ಸೊ ವೆಹಿಕಲ್ ಡುವಲ್ ಟೋನ್, ಡುವಲ್ ಥೀಮ್ ಮಾಡಿದ್ದಾರೆ. ಸೊ ಹಾಗೆ ನೋಡ್ತಿರ್ಬೋದು ಕೆಳಗಡೆ ಒಂದು ಲುಕ್ಕಿಗೋಸ್ಕರ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ವೆಹಿಕಲಲ್ಲಿ ಅಂತ ಹೇಳ್ಬೋದು. ಅದೇ ರೀತಿ ವೆಹಿಕಲ್ ಫ್ರಂಟ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ, ಸೊ ಅಡಾಸ್ Level 2 ಸೆನ್ಸರ್ ಕೂಡ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಜೊತೆಗೆ ಆಟೋ ವೈಪರ್ಸು, ಆಟೋ ಹೆಡ್ಲೈಟ್ಸ್ ಎರಡೂ ಕೂಡ ಈ ವೆಹಿಕಲಲ್ಲಿದೆ. ಸೊ ಹಾಗೆ ಬ್ಯಾನೆಟ್ ಸ್ಕೂಪ್ ಕೂಡ ನೋಡ್ತಿರ್ಬೋದು. ಸೊ ಕಂಪ್ಲೀಟ್ ಸ್ಕೂಪಿ ಶೇಪಲ್ಲಿ ಬ್ಯಾನೆಟ್ ಕೂಡ ಡಿಸೈನ್ ಮಾಡಿದ್ದಾರೆ. ಅದೇ ರೀತಿ ವೆಹಿಕಲ್ನ ಸೈಡ್ ಪ್ರೊಫೈಲ್ ನೋಡ್ತೀವಿ ಅಂತ ಹೇಳಿದರೆ ಏನೂ ಚೇಂಜಸ್ ಮಾಡಿಲ್ಲ ವೆಹಿಕಲಲ್ಲಿ. ಸೊ ಮೇಜರ್ ಚೇಂಜಸ್ ಏನಂತ ಹೇಳಿದರೆ ಮ್ಯಾಗ್ವೀಲ್ಸ್ ಅಂತ ಹೇಳ್ಬೋದು, ಕಂಪ್ಲೀಟ್ ಡೈಮಂಡ್ ಕಟ್ ಮ್ಯಾಗ್ವೀಲ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಟೈರ್ ಸೈಜ್ ಬಂದುಬಿಟ್ಟು 215/60 R17 ಇಂಚ್ ಅಲಾಯ್ ವೀಲ್ಸ್ ಕೂಡ ಕೊಟ್ಟಿದ್ದಾರೆ, JK ಟೈರ್ಸ್ ಪ್ಲೇಸ್ ಮಾಡಿದ್ದಾರೆ. ಸೊ ಓಲ್ಡ್ ಕ್ರೆಟಾದ ಏನು ಸೈಡ್ ಶೇಪ್ ಇದೆ ಕಂಪ್ಲೀಟ್ ಅದೇ ಶೇಪ್ನ ಮೇಂಟೈನ್ ಮಾಡಿದರೆ, ಏನೂ ಚೇಂಜಸ್ ಮಾಡಿಲ್ಲ. ಸೊ ಹಾಗೆ ಮಿರರ್ಸ್ ಕೂಡ ನೋಡ್ತೀವಿ ಅಂತ ಹೇಳಿದರೆ ಕಂಪ್ಲೀಟ್ OVRM ಮಿರರ್ಸ್ ಇದೆ, ಜೊತೆಗೆ 360 ಕ್ಯಾಮ್ರಾ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ, ಜೊತೆಗೆ ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ. ಸೈಡಲ್ಲಿ ಏನು ಓಲ್ಡ್ ಕ್ರೆಟಾದಲ್ಲಿದೆಯೋ ಅದೇ ರೀತಿ ಕೊಟ್ಟಿದ್ದಾರೆ, ಜೊತೆಗೆ ಸಿ ಪಿಲ್ಲರ್ ಕೂಡ ನೋಡ್ತಿರ್ಬೋದು, ಕಂಪ್ಲೀಟ್ ಸ್ಕೂಪಿ ಸಿ ಶೇಪ್ ಕೂಡ ಕೊಟ್ಟಿದ್ದಾರೆ. ಏನು ನೀವು ನೋಡ್ತಿರ್ಬೋದು ಏನು ಮೇಜರ್ ಚೇಂಜಸ್ ಕಾಣಿಸೋದಿಲ್ಲ. ಸೈಡಲ್ಲಿ ವ್ಯೂ ನೋಡಿದರೆ ಕ್ರೆಟಾ ಅಂತ ಆರಾಮ್ಸೆ ಕಂಡುಹಿಡಿಬೋದು, ಏನೂ ಚೇಂಜಸ್ ಕೊಟ್ಟಿಲ್ಲ. ಸೊ ಹಾಗೆ ವೆಹಿಕಲ್ನ ರೇರ್ ವ್ಯೂ ನೋಡೋಣ, ಬನ್ನಿ. ಸೊ ಈ ಕ್ರೆಟಾದಲ್ಲಿ ಮೇಜರ್ ಚೇಂಜಸ್ ಏನಂತ ಹೇಳಿದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಚೇಂಜ್ ಮಾಡಿದರೆ, ಹಾಗೆ ಇಂಟೀರಿಯರ್ ಚೇಂಜ್ ಮಾಡಿದರೆ, ಸೈಡ್ ಲುಕ್ ವೈಸ್ ಎಲ್ಲ ಸೇಮ್ ಆ್ಯಸ್ ಯೂಶ್ವಲ್ ಇದೆ. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ರೇರ್ ವ್ಯೂ ಕಂಪ್ಲೀಟ್ ಚೇಂಜ್ ಆಗಿದೆ. ಸೊ ಹ್ಯುಂಡೈ ವೆನ್ಯೂ ನೋಡಿರ್ಬೋದು ಅಥವಾ ಹ್ಯುಂಡೈ ಎಕ್ಸ್ಟರ್ ನೋಡಿರ್ಬೋದು. ಸೊ ಎಲ್ಲ ಕನೆಕ್ಟಿಂಗ್ ಟೈಲ್ ಲೈಟ್ಸ್ ಕೊಟ್ಟಿದ್ದಾರೆ, ಅದೇ ರೀತಿ ಈ ಕ್ರೆಟಾದಲ್ಲಿ ಕೂಡ ಕನೆಕ್ಟಿಂಗ್ ಟೈಲ್ ಲೈಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಹೆಚ್ಚು ಶೇಪಲ್ಲಿರುವಂಥ ಒಂದು ಕನೆಕ್ಟಿಂಗ್ ಟೈಲ್ ಲೈಟ್ಸ್ ಕೊಟ್ಟಿದ್ದಾರೆ, ಜೊತೆಗೆ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, LED ಇಂಟಿಗ್ರೇಟೆಡ್ ಟೈಲ್ ಲೈಟ್ಸು, ಬ್ರೇಕ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಮೈನ್ ಮೇಜರ್ ಚೇಂಜಸ್ ಏನಂತ ಹೇಳಿದರೆ ಸೊ ರಿವರ್ಸ್ ಲೈಟ್ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಹ್ಯಾಲೋಜನ್ನು, LED ಅಲ್ಲ. ಸೊ ರೇರ್ ವ್ಯೂವಲ್ಲಿ ಕೂಡ ನೋಡ್ತಿರ್ಬೋದು ಕಂಪ್ಲೀಟ್ ಸ್ಪಾಯ್ಲರ್ ಆ್ಯಸ್ ಯೂಶ್ವಲು, ಬ್ರೇಕ್ ಲೈಟ್ಸು, ಬ್ಲ್ಯಾಕ್ ಶಾರ್ಕ್ ಫಿನ್ ಆ್ಯಂಟನ ಕೂಡ ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಜೊತೆಗೆ ರಿಫ್ಲೆಕ್ಟರ್ಸ್ ಕೂಡ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ರೇರ್ ವ್ಯೂ ಅಂತೂ ಕ್ರೆಟಾ ಹೊಸ ಶೇಪ್ ಅಂತಲೇ ಹೇಳ್ಬೋದು, ಆ ಥರ ಮಾಡಿದ್ದಾರೆ. ಅದ್ರ ಜೊತೆಗೆ ನೋಡ್ತಿರ್ಬೋದು ಒಂದು ರೇರ್ ವೈಪರು, ಡಿಫಾಗರು, ಜೊತೆಗೆ ಹ್ಯುಂಡೈ ಲೋಗೋ ಮೇಲೆ ಕಾಣಿಸೋದಿಲ್ಲ, ಈ ಗ್ಲಾಸ್ ಒಳಗಡೆ ಬರ್ತಾ ಇದೆ. ಸೊ ಈ ಹ್ಯುಂಡೈ ಲೋಗೋ ಕೂಡ ಕವರ್ ಆಗಿದೆ. ಕ್ರೆಟಾ ಬ್ಯಾಡ್ಜಿಂಗ್ ಇಲ್ಲಿದೆ, SX ಬ್ಯಾಡ್ಜಿಂಗ್ ಇಲ್ಲಿ ಕೊಟ್ಟಿದ್ದಾರೆ, 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಡುವಲ್ ಟೋನ್ ಕೂಡ ಮಾಡಿದ್ದಾರೆ ನೋಡ್ತಿರ್ಬೋದು. ಸೊ ಒಂದು ಸಿಲ್ವರ್ ಕಲರ್ ಸ್ಕಿಟ್ ಪ್ಲೇಟ್ಸ್ ಕೊಟ್ಟಿದ್ದಾರೆ, ಒಂದು ನ್ಯೂಲಿ ಶೇಪ್ ಡಿಸೈನ್ ಅಂತ ಹೇಳ್ಬೋದು. ರಿಫ್ಲೆಕ್ಟರ್ಸ್ ಕೂಡ ನೋಡ್ತಿರ್ಬೋದು ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಸೊ ರೇರ್ ವ್ಯೂ ಕೂಡ
ಸಾಕಷ್ಟು ಚೇಂಜಸ್ ಮಾಡಿದ್ದಾರೆ. ಸೊ ರೆವಲ್ಯೂಷನ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಓಲ್ಡ್ ಕ್ರೆಟಾಗೂ ನ್ಯೂ ಕ್ರೆಟಾಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ ಬನ್ನಿ ಇಂಟೀರಿಯರಲ್ಲಿ ಏನೇನಿದೆ ನೋಡೋಣ. ಸೊ ಹಾಗೆ ರೇರ್ ವಿವ್ ಇಂಟೀರಿಯರಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ನೋಡ್ಕೊಂಬರೋಣ. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಇಂಟೀರಿಯರ್ ಕಲರ್ಸ್ ಚೇಂಜ್ ಮಾಡಿದರೆ. ಸೊ ಬ್ಲ್ಯಾಕ್ ಆ್ಯಂಡ್ ಬೇಜ್ ಇದ್ದಿದ್ದನ್ನು ಬಂದುಬಿಟ್ಟು ಸಿಲ್ವರ್ ಆ್ಯಂಡ್ ಬೇಜ್ ಕಲರ್ ಕೊಟ್ಟಿದ್ದಾರೆ ಇಂಟೀರಿಯರ್ಸು. ಸೊ ನೋಡ್ತಿರ್ಬೋದು ಡೋರ್ ಪ್ಯಾಡ್ಸ್ ಕೂಡ, ಸೊ ಒಂದು ಸನ್ ಬ್ಲೈಂಡ್ ಕೂಡ ಕೊಟ್ಟಿದ್ದಾರೆ ಎಸ್ ಎಕ್ಸ್ ಓ ಆಪ್ಷನಲಲ್ಲಿ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಕಂಪ್ಲೀಟ್ ಥೀಮ್ ಚೇಂಜ್ ಮಾಡಿದರೆ. ಸೊ ಲೆದರ್ ಪ್ಯಾಡಿಂಗ್ ಕೊಟ್ಟಿದ್ದಾರೆ. ಸೊ ಬೋಸ್ ಸ್ಪೀಕರ್ಸ್ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದು ಲೀಟ್ರ್ ಬಾಟಲ್ ಹೋಲ್ಡರು ಜೊತೆಗೆ ಪರ್ಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಇಂಟೀರಿಯರಲ್ಲಿ ಕೂಡ ಏನು ಕಂಫರ್ಟ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಏನು ಚೇಂಜಸ್ ಮಾಡಿಲ್ಲ. ಸೀಟ್ ಕಂಫರ್ಟ್ ಆಗಿರ್ಬೋದು ಅಥವಾ ಲೆಗ್ ರೂಮು ಅಥವಾ ಹೈಟ್ ಸಪೋರ್ಟು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೀಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡರ್ ಥೈಟ್ ಸಪೋರ್ಟ್ ಆಗಿರ್ಬೋದು, ಲೆಗ್ ರೂಮ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಬಟ್ ಓಲ್ಡ್ ಕ್ರೆಟಾಗೂ ನ್ಯೂ ಕ್ರೆಟಾಗೂ ಏನು ಚೇಂಜಸ್ ಅಂತ ಹೇಳಿದರೆ ಕಂಪ್ಲೀಟ್ ನೋಡ್ತಾ ಇರ್ಬೋದು. ಕಲರಿಂಗ್ ಚೇಂಜ್ ಮಾಡಿದರೆ, ಹಾಗೆ ಫ್ರಂಟ್ ಡ್ಯಾಶ್ ಬೋರ್ಡ್ ಕೂಡ ಚೇಂಜ್ ಮಾಡಿದರೆ. ಹಾಗೆ ಹಿಂದ್ಗಡೆ ಕೂತೋರಿಗೆ ಒಂದು ಚಾರ್ಜಿಂಗ್ ಪಾಯಿಂಟ್ ಬೇಕು ಅಂತ ಕೇಳ್ತಿದ್ರಿ. ಸೊ ಎರಡು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಜೊತೆಗೆ ರೇರ್ ಎಸಿ ವೆಂಟ್ಸ್ ಕೂಡ ಇದರಲ್ಲಿ ಅವೈಲಬಲ್ ಇದೆ ಅಂತ ಹೇಳ್ಬೋದು. ಜೊತೆಗೆ ಪೆನರೋಮಿಕ್ ಸನ್ ರೂಫ್ ಇದೆ, ಜೊತೆಗೆ ರೀಡಿಂಗ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಗ್ರ್ಯಾಬ್ ಹ್ಯಾಂಡಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ರೇರ್ ಕೂಡ ನೆಕ್ರೆಸ್ ಕೂಡ ಎಕ್ಸ್ಟ್ರಾ ಪಿಲ್ಲೋ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಕಂಫರ್ಟ್ ಇದೆ ಅಂತ, ಒಂದೊಳ್ಳೆ ಕಂಫರ್ಟಿಗೋಸ್ಕರ ನೋಡ್ತಿರ್ಬೋದು. ಸೊ ರೇರ್ ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಎರಡು ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಆರಾಮ್ಸೆ ಕಂಫರ್ಟಾಗಿ ಹೋಗ್ಬೋದು ಅಂತ ಹೇಳ್ಬೋದು. ಸೊ ಇದಕ್ಕೋಸ್ಕರ ಜನ ಬೆಟರ್ ಕಂಫರ್ಟಿಗೋಸ್ಕರ ಕ್ರೆಟಾನೇ ಚೂಸ್ ಮಾಡ್ತಾರೆ. ಸೊ ಹಾಗೆ ಡ್ರೈವರ್ ಸೈಡಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಬೋದು ಇಂಟೀರಿಯರು. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಆಗಲೇ ಹೇಳ್ದಂಗೆ ಡೋರ್ ಪ್ಯಾಡ್ಸ್ ಕಲರ್ ಚೇಂಜ್ ಮಾಡಿದರೆ, ಬಟ್ ಆ್ಯಸ್ ಯೂಶುವಲ್ ಏನು ಡೋರ್ ಪ್ಯಾಡ್ಸ್ ಇದೆ ಅದೇ ರೀತಿ ಇದೆ. ಸೊ ಸ್ವಿಚ್ ಪ್ಲೇಸ್ಮೆಂಟ್ ಕೂಡ ಆ್ಯಸ್ ಯೂಶುವಲ್ ಸೇಮ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡ್ತಿರೋದು ಮಿರರ್ ಫೋಲ್ಡಿಂಗು, ಮಿರರ್ ಕಂಟ್ರೋಲ್, ಲಾಕ್ ಅಂಡ್ ಲಾಕು, ಫೋರ್ ಡೋರ್ ಪವರ್ ವಿಂಡೋಸು, ಜೊತೆಗೆ ಡ್ರೈವರ್ ಸೈಡ್ ಮಾತ್ರ ಆರು ಆಟೋ ರೋಲ್ ಅಪ್, ಆಟೋ ರೋಲ್ ಡೌನ್ ಕೊಟ್ಟಿದ್ದಾರೆ. ಹಾಗೆ ಡೋರ್ ಹ್ಯಾಂಡಲ್ಸ್ ಎಲ್ಲ ಕ್ರೋಮ್ ಕೊಟ್ಟಿದ್ದಾರೆ, ಜೊತೆಗೆ ನೋಡ್ತಿರ್ಬೋದು ಸ್ಕಫ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಒಳಗಡೆ ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ಸೀಟ್ಸ್ ಕೂಡ ನೋಡ್ತಿರ್ಬೋದು ಕಂಪ್ಲೀಟ್ ಡ್ರೈವರ್ ಸೈಡ್ ಮಾತ್ರ ಎಲೆಕ್ಟ್ರಿಕ್ ಸೀಟ್ಸು, ಸಿಕ್ಸ್ ವೇ ಎಲೆಕ್ಟ್ರಿಕ್ ಸೀಟ್ಸ್ ಅಂತ ಹೇಳ್ಬೋದು. ಫ್ರಂಟ್ ಆ್ಯಂಡ್ ಬ್ಯಾಕು, ಜೊತೆಗೆ ರಿಕ್ಲೈನು ಡಿಕ್ಲೈನು, ಜೊತೆಗೆ ಹೈಟ್ ಕೂಡ ಅಡ್ಜಸ್ಟ್ ಮಾಡುವಂಥದ್ದು ಕೊಟ್ಟಿದ್ದಾರೆ. ಸಿಕ್ಸ್ ವೇ ಅಡ್ಜಸ್ಟೇಬಲ್ ಸೀಟ್ಸ್ ಎಲೆಕ್ಟ್ರಿಕ್ ಸೀಟ್ಸ್ ಅಂತ ಹೇಳ್ಬೋದು. ಹಾಗೆ ನೋಡ್ತಿರ್ಬೋದು ಸೀಟ್ ಕವರ್ ಕೂಡ ತುಂಬಾ ಸ್ಲೀಕ್ ಆ್ಯಂಡ್ ಯುನಿಕ್ ಡಿಸೈನ್ ಕೊಟ್ಟಿದ್ದಾರೆ, ಹೊಸ ಶೇಪು, ಹೊಸ ಡಿಸೈನ್ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಸಿಲ್ವರ್ ಆ್ಯಂಡ್ ಬೇಜ್ ಕೊಟ್ಟಿದ್ದಾರೆ, ಜೊತೆಗೆ ಪರ್ಫೋರೇಷನ್ ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಡ್ರೈವರ್ ಸೈಡ್ ಎರಡೂ ಸೀಟ್ಸು, ಡ್ರೈವರು ಮತ್ತು ಕೋ ಪ್ಯಾಸೆಂಜರ್ ಸೀಟ್ಸಲ್ಲಿ ನಿಮಗೆ ಸೀಟ್ ಎ ಸಿ ಬರ್ತಾ ಇದೆ. ಹಾಗೆ ಈ ವೆಹಿಕಲಲ್ಲಿ ಸಿಕ್ಸ್ ಏರ್ ಬ್ಯಾಗ್ಸ್ ಇದೆ, ಅದರಲ್ಲಿ ಫ್ರಂಟ್ ಕೋ ಪ್ಯಾಸೆಂಜರು, ಪ್ಯಾಸೆಂಜರ್ ಸೈಡ್, ಡ್ರೈವರ್ ಸೈಡ್ ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಥೀಮ್ ನೋಡ್ತಾ ಇರ್ಬೋದು ಬೇಜು ಸಿಲ್ವರು, ಜೊತೆಗೆ ಆರೆಂಜ್ ಸ್ಟಿಚಸ್ಸು, ಆರೆಂಜ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಯೂನಿಕ್ ಡಿಸೈನ್ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಪ್ಯಾಟರ್ನ್ ಕೂಡ ತುಂಬಾ ಚೇಂಜ್ ಮಾಡಿದ್ದಾರೆ. ಸೊ ಹೆಡ್ ರೆಸ್ಟ್ ಕೂಡ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಯೂನಿಕ್ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ವೆಹಿಕಲ್ನ ಡ್ಯಾಶ್ ಬೋರ್ಡ್ ನೋಡ್ತಿರ್ಬೋದು, ಕಂಪ್ಲೀಟ್ ಸೆಟಪ್ನೆ ಚೇಂಜ್ ಮಾಡಿದ್ದಾರೆ. ಸ್ಟೇರಿಂಗ್ ವೀಲ್ ಒಂದ್ಬಿಟ್ಟು ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಸೆಟಪ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಮೇನಾಗಿ ನೋಡ್ತಾ ಇರ್ಬೋದು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದರೆ, ಹಾಗೆ ಆಟೋ ಆಫ್, ಆಟೋ ಆನ್ ಇಲ್ಲಿ ಕೊಟ್ಟಿದ್ದಾರೆ. ಟ್ರ್ಯಾಕ್ಷನ್ ಕಂಟ್ರೋಲು, ಪಾರ್ಕಿಂಗ್ ಸೆನ್ಸರ್ಸು, ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದರೆ, ಜೊತೆಗೆ ಇದೇನು ಬಾಕ್ಸ್ ನೋಡ್ತೀರಾ ಫ್ಯೂಸ್ ಬಾಕ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಇದು ಬಂದುಬಿಟ್ಟು ಕಂಪ್ಲೀಟ್ ಡಮ್ಮಿ ಪಾರ್ಟು, ಎ ಸಿ ವೆಂಟ್ಸ್ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದರೆ. ಸ್ಟೀರಿಂಗ್ ವೀಲ್ ಕೂಡ ನೋಡ್ತಿರ್ಬೋದು, ಓಲ್ಡ್ ಕ್ರೆಟಾದಲ್ಲಿ ಏನು ಸ್ಟೀರಿಂಗ್ ವೀಲ್ ಇದೆ ಅದೇ ಸ್ಟೀರಿಂಗ್ ವೀಲ್ ಇದೆ, ಬಟ್ ಕಲರ್ ಚೇಂಜ್ ಮಾಡಿದರೆ ಕಂಪ್ಲೀಟ್ ಬೇಜ್ ಕಲರ್ ಮಾಡಿದರೆ. ಬಟ್ ಈ ಪಾರ್ಟ್ ಮಾತ್ರ ಸಿಲ್ವರ್ ಕಲರು, ಜೊತೆಗೆ ಇದಿಷ್ಟು ಗ್ಲಾಸಿ ಬ್ಲ್ಯಾಕ್ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಮ್ಯಾನುವಲ್ ಅಡ್ಜಸ್ಟೇಬಲ್, ಹೈಟ್ ಅಡ್ಜಸ್ಟೇಬಲು, ಟಿಲ್ಟು ಟೆಲಿಸ್ಕೋಪಿಕ್ ಅಂತ ಹೇಳ್ಬೋದು. ಸೊ ಹಾಗೆ ನೋಡ್ತಾ ಇರ್ಬೋದು ಸ್ಟೇರಿಂಗ್ ವೀಲಲ್ಲಿ ಏನೇನು ಚೇಂಜಸ್ ಕೊಟ್ಟಿದ್ದಾರೆ ಅಂಥೇಳಿ. ಸೊ ಇದು ಈ ಸೈಡ್ ಏನು ನೋಡ್ತೀರಾ, ಈ ಪಾರ್ಟ್ ಬಂದುಬಿಟ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಕಂಟ್ರೋಲ್ ಚೇಂಜ್ ಮಾಡುವಂಥದ್ದು. ಜೊತೆಗೆ ಇದರಲ್ಲಿ ಲೆವೆಲ್ ಟು ಅಡಾಸ್ ಇರೋದ್ರಿಂದ, ಸೊ ಅಡಾಸು ಮತ್ತು ಕ್ರೂಸ್ ಕಂಟ್ರೋಲ್ ಆಪ್ಷನ್ಸು, ಎಲ್ಲ ಆಪ್ಷನ್ಸು, ಬಟನ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಲೆಫ್ಟ್ ಸೈಡ್ ಬಂದುಬಿಟ್ಟು ಕಂಪ್ಲೀಟ್ ಆಡಿಯೋ ಸೆಟಪಿಗೆ ಕೊಟ್ಟಿದ್ದಾರೆ. ಸೊ ವಾಯ್ಸ್ ಕಮ್ಯಾಂಡ್ ಇದೆ, ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನು, ಕಾಲ್ ಪಿಕಪ್ಪು, ಆಮೇಲೆ ಫೇವ್ರೇಟ್ಸು, ಮೋಡ್ಸು, ಸೊ ಸಾಂಗ್ ನೆಕ್ಸ್ಟು ಮತ್ತು ಬ್ಯಾಕ್ವರ್ಡ್ಸ್, ಇಷ್ಟೊಂದೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಹಾರನ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಓಲ್ಡ್ ಕ್ರೆಟಾದಲ್ಲಿ ಏನು ಹಾರನ್ ಇತ್ತು ಅದೇ ರೀತಿ ಇದೆ. ತುಂಬ ಜನಕ್ಕೆ ಈ ವೆಹಿಕಲ್ನ ಹಾರನ್ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಸೊ ಹಾಗೆ ನೋಡ್ತಿರ್ಬೋದು ಟ್ವಿಟರ್ ಪ್ಲೇಸ್ಮೆಂಟ್ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಒಂದೊಳ್ಳೆ ವಾಯ್ಸಿಗೋಸ್ಕರ, ಜೊತೆಗೆ ಫುಲ್ ಕಂಪ್ಲೀಟ್ ಬೋಸ್ ಸ್ಪೀಕರ್ಸ್ ಇಂಟಿಗ್ರೇಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗೆ ವೆಹಿಕಲ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಚೇಂಜ್ ಮಾಡಿದ್ದಾರೆ. ಕಂಪ್ಲೀಟ್ ಯೂನಿಕ್ ಆ್ಯಂಡ್ ಸ್ಲೀಕ್ ಡಿಸೈನ್ ಅಂತ ಹೇಳ್ಬೋದು ಹ್ಯುಂಡೈ ಅಲ್ಕಾಜರಲ್ಲಿ ಏನು ನೋಡ್ತೀವಿ. ಅದೇ ರೀತಿ ಇದರಲ್ಲೂ ಕೂಡ ಕಂಪ್ಲೀಟ್ ಟಿ ಎಫ್ ಟಿ ಸ್ಕ್ರೀನ್ ಕೊಟ್ಟಿದ್ದಾರೆ, 10.33 ಇಂಚಸ್ನ ಟಿ ಎಫ್ ಟಿ ಸ್ಕ್ರೀನ್ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ತಿರ್ಬೋದು ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ನಿಮಗೆ ಓಡೋಮೀಟ್ರ್ ಇದೆ, ರೈಟ್ ಸೈಡಲ್ಲಿ ಬಂದುಬಿಟ್ಟು ಆರ್ ಪಿ ಎಮ್ ಮೀಟ್ರ್ ಇದೆ,
ಕೆಳಗಡೆ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಫ್ಯೂಯಲ್ ರೇಂಜ್ ಕೂಡ ತೋರಿಸುತ್ತೆ, ಜೊತೆಗೆ ಇಲ್ಲೇನು ಈ ಥರ ಯು ಶೇಪ್ ಮಾಡ್ತೀರಾ, ಫ್ಯೂಯಲ್ ಗೇಜು, ಇದು ಟೆಂಪ್ರೇಚರ್ ಗೇಜು, ಕಿಲೋಮೀಟರ್ಸ್ ಡ್ರೀವನ್ನು, ಸೊ ಹಾಗೆ ಮೈಲೇಜ್ ಕೂಡ ಎಷ್ಟು ಬರ್ತಾ ಇದೆ ಅಂದರೆ ಇಲ್ಲಿ ತೋರಿಸ್ತಾ ಇದೆ ನೋಡಿರಿ, 5.4 ಕಿಲೋಮೀಟರ್ ಪರ್ ಲೀಟರ್. ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಸ್ವಲ್ಪ ಮೈಲೇಜ್ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನೀವು ಸ್ಟೇರಿಂಗ್ ಬಟನ್ನು, ಈ ಬಟನ್ ಪ್ರೆಸ್ ಮಾಡಿದರೆ ಕಂಪ್ಲೀಟ್ ಮೋಡ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮಗೆ ಕಂಪಾಸ್ ಬರ್ತಾ ಇದೆ, ವೆಹಿಕಲ್ ಇನ್ಫಾರ್ಮೇಷನ್ನು, ಜೊತೆಗೆ ಟೈರ್ ಪ್ರೆಷರ್ ಮಾನಿಟ್ರಿ ಸಿಸ್ಟಮ್ ತೋರಿಸ್ತಾ ಇದೆ, ಹಾಗೆ ಲೇನ್ ಅಸಿಸ್ಟ್ ಕೂಡ ಆಪ್ಷನ್ ಇದೆ. ಸೊ ಹಾಗೆ ನೋಡ್ತಿರ್ಬೋದು ರೇಂಜ್ ಎಷ್ಟು ತೋರಿಸುತ್ತೆ ಅಥವಾ ಎಷ್ಟು ಕಿಲೋಮೀಟರ್ಸ್ ಓಡಿಸೀರಾ, ಪ್ರತಿಯೊಂದು ತೋರಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು 18.1 ಕಿಲೋಮೀಟರ್ಸ್ ಓಡಿಸೀವಿ, 5.4 ಕಿಲೋಮೀಟರ್ ಆವ್ರೇಜು, 142 ಅವರ್ಸು ಡಿಸ್ಟೆನ್ಸ್ ಟೈಮು. ಸೊ ಎಲ್ಲ ತೋರಿಸುತ್ತೆ, ಟ್ರಿಪ್ಪು ಇದೆ, ಆಟೋ ಸ್ಟಾರ್ಟ್ ಸ್ಟಾಪ್ ಕೂಡ ಇದೆ, ಕಂಪ್ಲೀಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ತುಂಬಾ ಸ್ಲೀಕ್ ಆ್ಯಂಡ್ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ಡ್ರೈವ್ ಮಾಡ್ತಾ ನಿಮಗೆ ಮಿರರ್ ನೋಡೋ ಬದಲು ಓಡೋಮೀಟ್ರಲ್ಲೇ ನಿಮಗೆಲ್ಲ ಕಾಣಿಸುತ್ತೆ. ರೈಟಿಗೆ ಜಸ್ಟ್ ಇಂಡಿಕೇಟರ್ ಹಾಕಿದರೆ ನೋಡ್ತಿರ್ಬೋದು ರೈಟ್ ಸೈಡ್ ಕ್ಯಾಮ್ರಾ ಕಾಣಿಸ್ತಾ ಇದೆ, ಅದೇ ರೀತಿ ಲೆಫ್ಟ್ ಸೈಡ್ ಹಾಕಿದರೆ ನೋಡ್ತಿರ್ಬೋದು ಲೆಫ್ಟ್ ಸೈಡಲ್ಲಿ ನಿಮಗೆ ಕಂಪ್ಲೀಟ್ ಕ್ಯಾಮ್ರಾ ಕಾಣಿಸ್ತಾ ಇದೆ, ಅಲ್ಲಿ ಒಬ್ಬರು ಪರ್ಸನ್ ಕೂಡ ನಿಂತಿದೆ. ಸೊ ಇದು ಏನಕ್ಕೆ ಯೂಸ್ಫುಲ್ ಅಂತ ಹೇಳಿದರೆ, ನಿಮಗೆ ಕೆಳಗಡೆ ಕಲ್ಲಿದೆಯೋ ಅಥವಾ ಏನಾದರೂ ಅಬ್ಸ್ಟ್ರಾಕ್ಟ್ ಇದೆಯೋ ಕಂಪ್ಲೀಟ್ A to Z ಕ್ಲಿಯರಾಗಿ ಗೊತ್ತಾಗುತ್ತೆ. ಗ್ಲಾಸ್ ಹಿಲ್ಸಿಂಗ್ ತಲೆ ಹಾಕೋದೇ ಬೇಡ, ಇದೊಂದು ಸ್ಪೆಷಲ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಓಡೋಮೀಟ್ರ್ ನೋಡಿದ್ರೆ, ಇವಾಗ ಮ್ಯೂಸಿಕ್ ಸಿಸ್ಟಮ್ ನೋಡ್ತೀವಿ ಅಂತ ಹೇಳಿದರೆ ಕಂಪ್ಲೀಟ್ ಕನೆಕ್ಟಿಂಗ್ ಮ್ಯೂಸಿಕ್ ಸಿಸ್ಟಮ್ ಅಂತ ಹೇಳ್ಬೋದು, ಕಂಪ್ಲೀಟ್ ಸೆಟಪ್ ಒಂದೇ ಲೈನಲ್ಲಿ ಕೊಟ್ಟಿರೋ, ಒಂದೇ ರೋಲ್ ಕೊಟ್ಟಿರೆ. ನೀವೇನು ಹ್ಯುಂಡೈ ನ್ಯೂ ವರ್ನ ಅಥವಾ ಹ್ಯುಂಡೈ ಅರ್ನಿಕ್ ಫೈಯಲ್ಲಿ ನೋಡ್ತಿದ್ರಿ, ಸೇಮ್ ಅದೇ ರೀತಿ ಸೆಟಪ್ ಮಾಡಿರೋ ಅಂತ ಹೇಳ್ಬೋದು. ಒಂದು ಒಳ್ಳೆ ಲುಕ್ಕಿಗೋಸ್ಕರ ನೋಡ್ತಿರ್ಬೋದು, ಒಂದು ಕಾಪರ್ ಫಿನಿಶ್ ಕೂಡ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ 10.33 ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆದರೆ ಮತ್ತೆ 10.33 ಇಂಚಸ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ಲೋಡೆಡ್ ಆಫ್ ಫೀಚರ್ಸೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ವೆಹಿಕಲಲ್ಲಿ ನೋಡ್ತಿರ್ಬೋದು ಗೂಗಲ್ ಮ್ಯಾಪ್ಸು, ನ್ಯಾವಿಗೇಷನ್ನು, ಫೋನ್ ಪ್ರೊಜೆಕ್ಷನ್ನು, ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದರಲ್ಲೇ ಚೇಂಜ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ AC ಕೂಡ ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ನೋಡ್ತಿರ್ಬೋದು ಫ್ಯಾನ್ ಸ್ಪೀಡು, ಇವಾಗ ಲೆವೆಲ್ 2 ಲೆವೆಲ್ 3 ಇಡ್ಬೋದು. ಸೊ ಕಡಿಮೆ ಕೂಡ ಮಾಡ್ಬೋದು, ಹಾಗೆ ಆಫ್ ಕೂಡ ಮಾಡ್ಬೋದು, ಆಟೋ ಆಪ್ಷನ್ ಕೂಡ ಇರ್ಬೋದು ಅಥವಾ ಸಿಂಕ್ ಕೂಡ ಇಡ್ಬೋದು. ಸೊ ನಿಮಗೆ ಡುವಲ್ ಜೋನ್ AC ಅಂತಲೇ ಹೇಳ್ಬೋದು. ಲೆಫ್ಟ್ ಸೈಡಿಗೆ ಬೇಕಾದ್ರೆ ಜಾಸ್ತಿ AC ಇಟ್ಕೊಂಡು, ರೈಟ್ ಸೈಡಿಗೆ ಕಡಿಮೆ AC ಅಥವಾ ಟೆಂಪ್ರೇಚರು. ಸೊ ಕಂಪ್ಲೀಟ್ AC ಮೋಡೇ ಚೇಂಜ್ ಮಾಡ್ಬೋದು. ನಿಮಗೆ ಡುವಲ್ ಜೋನ್ AC ಬರುತ್ತೆ, ನಿಮಗೆ ಲೆಫ್ಟ್ ಸೈಡಿಗೆ ಬೇರೆ AC ಕಂಟ್ರೋಲು, ರೈಟ್ ಸೈಡಿಗೆ ಬೇರೆ AC ಕಂಟ್ರೋಲ್. ಡುವಲ್ ಜೋನ್ AC ಕೊಟ್ಟಿದ್ರೆ ಅದು ಕ್ರೆಟಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಮಾಡಿರೆ ಅಂತ ಹೇಳ್ಬೋದು, ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ಕೂಡ ಈ ಕಂಪ್ಲೀಟ್ ಇನ್ಫೋಟೈನ್ಮೆಂಟಲ್ಲೇ ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ಸಾಕಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಇನ್ಬಿಲ್ಟ್ Jio 7 ಇದೆ, ಮೀಡಿಯಾ ಇದೆ, ಕ್ವೈಟ್ ಮೋಡ್ ಇದೆ, ವೆಲ್ವೆಟ್ ಮೋಡ್ ಇದೆ, ಬ್ಲೂಲಿಕ್ ಕನೆಕ್ಷನ್ ಇದೆ, ನ್ಯಾವಿಗೇಷನ್ ಇದೆ, ನೋಟಿಫಿಕೇಶನ್ಸ್ ಏನೇ ಪ್ರಾಬ್ಲಮ್ ಆದರೂ ಅದು ಕೂಡ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಒಂದು ಸ್ಮಾಲ್ ಆಗಿ ವೆಹಿಕಲ್ ಆಡಿಯೋ ಸೆಟಪ್ಪು, ಬೋಸ್ ಸೆಟಪ್ ಯಾವ ಥರ ಇದೆ ಕ್ಲಾರಿಟಿ ಅದನ್ನು ಕೂಡ ನೋಡ್ಕೊಂಬರೋಣ. ಸೊ ವಾಯ್ಸ್ ಕ್ಲಾರಿಟಿ ಕೇಳಿದ್ರಿ, ಕಂಪ್ಲೀಟ್ ಸ್ಪೀಕರ್ಸಲ್ಲೇ ನಿಮಗೆ ಬೇಸ್ ಎಫೆಕ್ಟ್ ಕೊಟ್ಟಿದ್ದಾರೆ, ಜೊತೆಗೆ ನೋಡ್ತಿರ್ಬೋದು ಇಲ್ಲಿ ಒಂದು ಊಫರ್ ಥರ ಕೊಟ್ಟಿದ್ದಾರೆ, ಮಿಡ್ ರೇಂಜ್ ಊಫರ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲೇ ನಿಮಗೆ ವಾಯ್ಸ್ ಎಫೆಕ್ಟ್ ಆಗಿರ್ಬೋದು, ಬೇಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಸೊ ನೋಡ್ತಿರ್ಬೋದು ಕಾಪಿರೈಟ್ಸ್ ಆಗಿರೋದ್ರಿಂದ ಸ್ವಲ್ಪ ಮ್ಯೂಸಿಕ್ ಕಡಿಮೆ ಸೆಕೆಂಡ್ಸ್ ಪ್ಲೇ ಮಾಡಿವೆ ಅಂತ ಹೇಳ್ಬೋದು. ಸೊ ಲೋಡೆಡ್ ಆಫ್ ಫೀಚರ್ಸ್ ಇದೆ, ಇದರಲ್ಲೂ ಕೂಡ ಡುವಲ್ ಸ್ಕ್ರೀನ್ ಅಂತಲೇ ಹೇಳ್ಬೋದು. ಲೆಫ್ಟ್ ಸೈಡಿಗೆ ನಿಮಗೆ ಕಂಪ್ಲೀಟ್ ಆಡಿಯೋ ಸೆಟಪ್ ಬಂದರೆ, ರೈಟ್ ಸೈಡಿಗೆ ನಿಮಗೆ ಗೂಗಲ್ ಮ್ಯಾಪ್ಸ್ ಕೂಡ ಬರ್ತಾನೆ ಇರುತ್ತೆ. ಸೊ ಹಾಗೆ ಮೇಯ್ನ್ ಆಗಿ ಇನ್ನೊಂದು ಚೇಂಜಸ್ ಏನಂತ ಹೇಳಿದರೆ, ಕಂಪ್ಲೀಟ್ AC ವೆಂಟ್ಸ್ ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಈ ಕಡೆ ಸೈಡ್ AC ವೆಂಟ್ಸಿಗೂ ಈ ಕಡೆ ಸೈಡ್ AC ವೆಂಟ್ಸಿಗೂ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಡ್ರೈವರ್ ಸೈಡು AC ಪ್ಲೇಸ್ಮೆಂಟ್ ಕೆಳಗಡೆ ಮಾಡಿದ್ದಾರೆ, ಸೊ ಅದನ್ನೇ ಕಂಪ್ಲೀಟ್ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿಗೆ AC ವೆಂಟ್ಸ್ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ತಿರ್ಬೋದು ಒಂದು ಸ್ಮಾಲ್ ಮೊಬೈಲ್ ಅಥವಾ ಹೋಲ್ಡ್ ಮಾಡೋಕ್ಕೆ ಅಥವಾ ಪರ್ಸ್ ಇಡೋಕ್ಕೆ, ತುಂಬ ಜನ ಜೋಬಿಂದ ಮೊಬೈಲ್ ತೆಗೆದ ತಕ್ಷಣ ಇಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ಲೇಸ್ಮೆಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಪ್ಲೇಸು, ಯಾಕಂತ ಹೇಳಿದರೆ ತುಂಬ ಜನ ಇವಾಗ ಏನಾದ್ರು ಪರ್ಸು ಅಥವಾ ಏನಾದ್ರು ವ್ಯಾಲೆಟ್ಟು, ಮೊಬೈಲು ಅಥವಾ ಕಾರ್ ಕೀ ಏನೇ ಆಗಲಿ ಇಲ್ಲಿ ಇಡೋದಕ್ಕಾಗೋದಿಲ್ಲ, ಜಾರತ್ತೆ. ಸೊ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಗ್ಲೋ ಬಾಕ್ಸ್ ಕೂಡ ನೋಡ್ತಿರ್ಬೋದು, ಸ್ಪೇಷಿಯಸ್ ಆಗಿದೆ, ಜೊತೆಗೆ ವೆಂಟಿಲೇಟೆಡ್ ಗ್ಲೋ ಬಾಕ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲೂ ಕೂಡ ಚಿಲ್ಲಿಂಗ್ ಆಗುತ್ತೆ, ಸೊ ಇಲ್ಲಿ AC ಪಾಸ್ ಆಗುತ್ತೆ, ಬೇಕಂದ್ರೆ ಆನ್ ಮಾಡ್ಬೋದು, ಬರಲಿ ಇಲ್ಲಾಂದರೆ ಕ್ಲೋಸ್ ಕೂಡ ಮಾಡ್ಬೋದು. ಸೊ ಗ್ಲೋ ಬಾಕ್ಸ್ ಸೆಟಪ್ ನೋಡ್ತಿರ್ಬೋದು, ಹಾಗೆ AC ವೆಂಟ್ಸ್ ಕೂಡ ನೋಡ್ತಿರ್ಬೋದು, ತುಂಬಾ ಯೂನಿಕ್ ಆಗಿ ಡಿಸೈನ್ ಮಾಡಿದರೆ. ಕಂಪ್ಲೀಟ್ ಈ ಡ್ಯಾಶ್ಬೋರ್ಡ್ ನೋಡ್ತೀವಿ ಅಂತ ಹೇಳಿದರೆ ಕಂಪ್ಲೀಟ್ ಪ್ಲಾಸ್ಟಿಕ್ ಅಲ್ಲ, ಸೊ ಒಂಥರ ರಬ್ಬರಿ ಫೀಲ್ ಇದೆ ಅಂತಲೇ ಹೇಳ್ಬೋದು. ತುಂಬಾ ಸ್ಲೀಕ್ ಆ್ಯಂಡ್ ಯೂನಿಕ್ ಡಿಸೈನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಡ್ಯಾಶ್ಬೋರ್ಡ್ ಸೆಟಪ್, ಈ ಪಾರ್ಟ್ ಸಪ್ರೇಟ್ ಆದರೆ ಈ ಪಾರ್ಟ್ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ, ತುಂಬಾ ಸ್ಲೀಕ್ ಡಿಸೈನ್ ಇದೆ. ಆಮೇಲೆ ಡ್ಯಾಶ್ಬೋರ್ಡ್ ಕೂಡ ನೋಡ್ತಿರ್ಬೋದು, ಒಂದು ಸ್ಲೀಕ್ ಯೂನಿಕ್ ಡಿಸೈನ್, ಜೊತೆಗೆ ಒಂದು ಹೆಡ್ ಯೂನಿಟ್ ಡ್ರೈವರ್ ಸೈಡೇ ಸ್ವಲ್ಪ ಟಿಲ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಯು ಶೇಪಲ್ಲಿ ಇದೆ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಜೊತೆಗೆ ಓಡೋಮೀಟರ್ ಅಂತ ಹೇಳ್ಬೋದು. ಕಂಪ್ಲೀಟ್ ಸ್ಟೇರಿಂಗ್ ವೀಲ್
ಕಲರ್ ಕೂಡ ಚೇಂಜ್ ಮಾಡಿದರೆ ತುಂಬನೇ ಇಷ್ಟ ಆಯಿತು ಇದು ಅಂತ ಹೇಳ್ಬೋದು. ಬಟ್ ಬೇಗ ಗಲೀಜಾಗತ್ತೆ, ಬಟ್ ಸೊ ಓಡಿಸ್ಲಿಕ್ಕಾಗಲಿ ಅಥವಾ ಫೀಲ್ ಮಾಡೋಕ್ಕಾಗಲಿ ತುಂಬನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನೋಡ್ತಿರ್ಬೋದು ಒಂದು ಎ ಸಿ ಯೂನಿಟ್ ಕೂಡ ಚೇಂಜ್ ಮಾಡಿದರೆ, ಆಗಿನ ಕ್ರೆಟದಲ್ಲಿ ನೋಡ್ತಾ ಇದ್ರಿ ನೀವು. ಸೊ ಹೆಡ್ ಯೂನಿಟಿಗೆ ಸಪ್ರೇಟ್ ಬಟನ್ಸು, ಎ ಸಿಗೆ ಸಪ್ರೇಟ್ ಬಟನ್ಸ್ ಇತ್ತು, ಬಟ್ ಇದರಲ್ಲಿ ಸೊ ಎರಡೂ ಕೂಡ ಈ ಸೆಟಪಲ್ಲಿ ಅಟ್ಯಾಚ್ ಮಾಡಿರೆ ಅಂತ ಹೇಳ್ಬೋದು. ಸೊ ಈ ಪಾರ್ಟ್ ಏನು ನೋಡ್ತೀರಾ, ಎರಡೂ ಕೂಡ ಒಂದರಲ್ಲೇ ಅಟ್ಯಾಚ್ ಮಾಡಿರೆ ಅಂತ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ವಾಲ್ಯೂಮು ಅದು ಕಂಟ್ರೋಲ್ ಮಾಡೋದು, ಜೊತೆ ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಫ್ ಮಾಡುವಂಥದ್ದು. ಅದಕ್ಕೆ ಇದೆಲ್ಲ ಏನು ಬಟನ್ಸ್ ನೋಡ್ತೀರಾ, ಎಲ್ಲ ಇನ್ಫೋಟೈನ್ಮೆಂಟ್ ಬಟನ್ಸ್ ಅಂತಲೇ ಹೇಳ್ಬೋದು. ಸೊ ಕೆಳಗಡೆ ಈ ಪಾರ್ಟ್ ಏನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಎ ಸಿ ಸಂಬಂಧಪಟ್ಟದ್ದು. ಸೊ ಈ ಟೆಂಪ್ರೇಚರ್ ನೋಡ್ತಿರ್ಬೋದು, ನಾಬ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲೂ ಕೂಡ ಲೆಫ್ಟಿಗೆ ಬೇಕಾದರೆ ಲೆಫ್ಟ್ ಹ್ಯಾಂಡ್ ಡುವಲ್ ಝೋನ್ ಆಗಿರೋದ್ರಿಂದ ನಿಮಗೆ ಎರಡು ಟೆಂಪ್ರೇಚರ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಟೋ ಎ ಸಿ ಕೂಡ ಇದೆ, ಜೊತೆಗೆ ಆಫ್ ಬಟನ್ನು, ಇವಾಗ ಹೊರಗಡೆ ಟೆಂಪ್ರೇಚರಿಗೆ ಸಿಂಕ್ ಮಾಡ್ಕೊಂಡು ಅದು ಕೂಡ ಆನ್ ಆಗುತ್ತೆ. ಸೊ ಫ್ಯಾನ್ ಸ್ಪೀಡು, ಜೊತೆಗೆ ಕಂಟ್ರೋಲರ್ಸು, ಎ ಸಿ ಸ್ವಿಚ್ಚು, ಆಟೋ ಸ್ವಿಚ್ಚು, ಫ್ರಂಟು, ರೇರ್ ಸ್ವಿಚಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ನೋಡ್ತಿರ್ಬೋದು, ಇದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್, ಜೊತೆಗೆ ಸಿ ಟೈಪ್ ಚಾರ್ಜಿಂಗ್ ಸ್ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ಒಂದು ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ನೋಡ್ತಿರ್ಬೋದು ಒಂದು ಸಿಗರೇಟ್ ಲೈಟರ್ ಹೋಲ್ಡರ್ ಅಥವಾ ಚಾರ್ಜಿಂಗ್ ಇನ್ನೊಂದು ಪೋರ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಯು ಎಸ್ ಬಿ ಟೈಪ್ ಎ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಈಚೀಚೆಗಂತೂ ಟೈಪ್ ಸಿ ಟು ಟೈಪ್ ಸಿ ತುಂಬಾ ಆಗಿರೋದ್ರಿಂದ ಒಂದು ಯೂಸ್ಫುಲ್ ಆಗಲಿ ಅಂತೇಳಿ ಒಂದು ಟೈಪ್ ಸಿ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಏನು ಬಟನ್ಸ್ ನೋಡ್ತಾ ಇದ್ದೀರಾ, ಗೇರ್ ನಾಬ್ ಪಕ್ಕದಲ್ಲಿ. ಸೊ ಇದು ಬಂದುಬಿಟ್ಟು ಪ್ಯಾಸೆಂಜರ್ ಸೈಡ್ ಸೀಟ್ ಕೂಲಿಂಗ್ ಅಂತಲೇ ಹೇಳ್ಬೋದು, ಇದು ಬಂದುಬಿಟ್ಟು ಡ್ರೈವರ್ ಸೈಡ್ ಸೀಟ್ ಕೂಲಿಂಗು. ಇದರಲ್ಲೂ ಕೂಡ ಪಾಯಿಂಟ್ಸ್ ಇದೆ, 1, 2, 3 ಅಂಥೇಳಿ ಆಫ್ ಕೂಡ ಮಾಡ್ಕೋಬೋದು. ಸೊ ಈ ಕಡೆ ಏನು ಬಟನ್ ನೋಡ್ತೀರಾ, ಇದು ಬಂದುಬಿಟ್ಟು ಪಾರ್ಕಿಂಗ್ ಸೆನ್ಸರ್ ಬಟನು. ಸೊ ನೋಡ್ತಿರ್ಬೋದು ಸಿಸ್ಟಮಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ 360 ಡಿಗ್ರಿ ಸೆಟಪ್ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ನೀವು ವೆಹಿಕಲ್ ಹತ್ರ ಹೋದಾಗ ಅಥವಾ ಏನೇ ಹೋದಾಗಲೂ ನಿಮಗೆ ಸೌಂಡ್ ಬೀಪ್ ಆಗುತ್ತೆ. ಜೊತೆಗೆ ಇಲ್ಲಿ ಏನು ಮಿರರಲ್ಲಿ ನೋಡ್ತಾ ಇದ್ದೀರಾ ಈ ಪಾಯಿಂಟು, ಸೊ ಇದು ಬಂದುಬಿಟ್ಟು ವಾರ್ನಿಂಗ್ ಅಂತೇಳಿ. ಸೊ ನಿಮ್ಮ ವೆಹಿಕಲ್ ಪಕ್ಕದಲ್ಲೇ ಯಾರೋ ಬಂದರು ಅಂತ ಹೇಳಿದರೆ ಮಿರರಲ್ಲಿ ಇಲ್ಲಿ ರೆಡ್ ಕಲರ್ ಲೈಟ್ ಕೂಡ ಬ್ಲಿಂಕ್ ಆಗುತ್ತೆ, ಇಲ್ಲೂ ಕೂಡ ನಿಮಗೆ ವಾರ್ನಿಂಗ್ ಲೈಟ್ ತೋರಿಸುತ್ತೆ. ಗೇರ್ ನಾಬ್ ನೋಡ್ತಿರ್ಬೋದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ. ಸೊ 6-speed ಮ್ಯಾನುವಲ್ ಗೇರ್ ಬಾಕ್ಸ್, ಜೊತೆಗೆ ಒಂದು ರಿವರ್ಸ್ ಕೂಡ ಕೊಟ್ಟಿದೆ ಅಂತ ಹೇಳ್ಬೋದು, ಜೊತೆಗೆ ಎಲೆಕ್ಟ್ರಿಕಲಿ ಪಾರ್ಕಿಂಗ್ ಬ್ರೇಕ್ಸ್ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಎಲೆಕ್ಟ್ರಿಕಲಿ ಪಾರ್ಕಿಂಗ್ ಬ್ರೇಕ್ಸ್ ಅಂತ ಹೇಳ್ಬೋದು, ಜೊತೆಗೆ ಆಟೋ ಹೋಲ್ಡ್ ಬಟನ್ ಕೂಡ ಇದೆ. ಸೊ ವೆಹಿಕಲ್ ಆಫ್ ಮಾಡಿದರೆ ಜಸ್ಟ್ ಆಟೋ ಹೋಲ್ಡ್ ಹೋಗ್ತಿದ್ರೆ ಆಟೋಮೆಟಿಕ್ ಆಗಿ ಬ್ರೇಕ್ಸ್ ಆಗುತ್ತೆ, ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಆರ್ಮ್ರೆಸ್ಟ್ ಅಲ್ಲಿ ನೋಡ್ತಿರ್ಬೋದು ಇಲ್ಲೂ ಕೂಡ ಒಂದು ಸ್ಪೇಸ್ ಕೊಟ್ಟಿದೆ, ಆರ್ಮ್ರೆಸ್ಟ್ ಕೂಡ ತುಂಬಾ ಕಂಫರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ವೆಹಿಕಲಲ್ಲಿ ಮೇಜರ್ ಮಿಸ್ಸಿಂಗ್ ಏನಂತ ಹೇಳಿದರೆ ಏರ್ ಪ್ಯೂರಿಫೈಯರ್ ಮಿಸ್ಸಿಂಗ್ ಇದೆ. ಜೊತೆಗೆ ವೆಹಿಕಲಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಕ್ರೆಟಾ ಫ್ಯಾನ್ಸ್ ಏನಕ್ಕೆ ಅಂತ ಹೇಳಿದರೆ ಪೆನೋರಾಮಿಕ್ ಸನ್ ರೂಫ್ ಇದೆ ಅನ್ನೋದಕ್ಕೋಸ್ಕರ ತುಂಬ ಜನ ತೊಗೊತಾರೆ. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಪೆನೋರಾಮಿಕ್ ಸನ್ ರೂಫು. ಸೊ ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಇಷ್ಟ ಅಂತಲೇ ಹೇಳ್ಬೋದು. ಜೊತೆಗೆ ನೋಡ್ತಿರ್ಬೋದು ಇಲ್ಲೂ ಕೂಡ ಸನ್ ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ, ಸನ್ ಗ್ಲಾಸ್ ಹೋಲ್ಡರು. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಸೊ ಕಂಪ್ಲೀಟ್ LED ಇಂಟಿಗ್ರೇಟೆಡ್ ಇರುವಂಥದ್ದು ಒಂದು ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಇನ್ನೊಂದೇನು ಗೊತ್ತಾ, ಈ ಮಿರರ್ ನೋಡ್ತಾ ಇದ್ದೀರಲ್ಲ, ಸೊ ಇದು ಕಂಪ್ಲೀಟ್ OVRM ಮಿರರ್ಸ್ ಅಂತ ಹೇಳ್ಬೋದು. OVRM ಮಿರರ್ಸ್ ಅಂತ ಹೇಳಿದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ನೀವು ನೈಟ್ ಡ್ರೈವ್ ಮಾಡ್ಬೇಕಾದ್ರೆ ಕಣ್ಣಿಗೆ ಹೊಡೆಯುತ್ತೆ. ಸೊ ಇದರಲ್ಲಿ ನಿಮಗೆ ಆ ಥರ ಏನೂ ಆಗೋದಿಲ್ಲ, ಇದರಲ್ಲಿ ಬ್ಲೂ ಲೆನ್ಸ್ ಕೂಡ ಇರುತ್ತೆ. ಸೊ ಆಟೋ ಡಿಮ್ಮಿಂಗ್ ಮಿರರ್ಸ್ ಅಂತ ಹೇಳ್ತಾರೆ. ಜೊತೆಗೆ ಎಮರ್ಜೆನ್ಸಿಗೆ ಸಾಸ್ ಬಟನ್ ಕೂಡ ಇದರಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಇದೇನು ಸಿಂಬಲ್ ಇದೆಯಾ, ಈ ಸಿಂಬಲ್ ಪ್ರೆಸ್ ಮಾಡಿದರೆ ಟೋಯಿಂಗ್ನವ್ರು ಬರ್ತಾರೆ. ಜೊತೆಗೆ ಬ್ಲೂಲಿಕ್ ಕನೆಕ್ಷನ್ ಕೂಡ ಇದೆ. ಸೊ ಇದೆಲ್ಲ ನೋಡ್ತಿರ್ಬೋದು ತುಂಬಾ ಒಳ್ಳೆ ಸೆಟಪ್ ಅಂತಲೇ ಹೇಳ್ಬೋದು. ಇಲ್ಲೇನು ನೋಡ್ತೀರಾ, ಕಂಪ್ಲೀಟ್ ಅಡಾಸ್ ಇರುವಂಥ ಒಂದು ಸೆಟಪ್ ಸೆನ್ಸರ್ಸ್ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ವೆಹಿಕಲ್ ನೋಡಿದ್ರಲ್ಲ ತುಂಬಾ ಲೋಡೆಡ್ ಆಫ್ ಫೀಚರ್ಸ್ ಕೊಟ್ಟಿದೆ. ಜೊತೆಗೆ 6 ಇಂಟಿಗ್ರೇಟೆಡ್ ಏರ್ ಬ್ಯಾಗ್ಸ್ ಇದೆ, ಫ್ರಂಟ್ ಡ್ರೈವರ್ ಸೈಟಲ್ಲಿ 2 ಕರ್ಟನ್ ಏರ್ ಬ್ಯಾಗ್ಸ್, ಸೀಟ್ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಸಾಕಷ್ಟು ಸೇಫ್ಟಿ ಫೀಚರ್ ಇದೆ, ಓಡ್ಸೋಕೆ ಕೂಡ ತುಂಬಾ ಕಂಫರ್ಟ್ ಆಗಿದೆ ಅಂತ ಹೇಳ್ಬೋದು.